ವೀಕ್ಷಕರೇ, ನಿಮ್ಮ ಸ್ಥಳೀಯ ಸುದ್ದಿಗಾಗಿ ಕನಕಶ್ರೀ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ದೇವಲಾಪುರ. ಸಮಸ್ತ ಜನತೆ, ಕರ್ನಾಟಕದ ಜನತೆಗೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ದೀಪಾವಳಿ ಅಂದ್ರೆ ಏನು ಜನತೆಗೆ? ಜನತೆಗೆ ಏನಂತ ಹೇಳ್ತೀರಿ ನೀವು? ದೀಪಾವಳಿ ಹಬ್ಬ ಅಂದ್ರೆ ಕತ್ತಲೆಯನ್ನು ಓಡಿಸಿ ಜಗತ್ತಿಗೆಲ್ಲ ಬೆಳಕನ್ನು ಕೊಡುವಂತಹ ಹಬ್ಬ ದೀಪಾವಳಿ ಹಬ್ಬ. ಜೊತೆಗೆ ಮನುಷ್ಯನಲ್ಲಿರುವಂತಹ ದಾರಿದ್ರ್ಯವನ್ನು ದಹನ ಮಾಡಿ ಮಹಾಲಕ್ಷ್ಮಿ ಪೂಜೆ ಮಾಡಿ ಆ ದರಿದ್ರ ಹೋಗ್ಲಿ, ಲಕ್ಷ್ಮೀ ನಮ್ಮ ಮನೆಗೆ ಬರಲಿ ಅನ್ನೋ ಉದ್ದೇಶದಿಂದ ಲಕ್ಷ್ಮೀ ಪೂಜೆ, ಮತ್ತು ಕುಬೇರನ ಪೂಜೆ, ಮತ್ತು ಕೇದಾರೇಶ್ವರ ರಥ ಅಂತ ಮಾಡ್ತೀವಿ. ಇದೇ ಕೇದಾರೇಶ್ವರನ ರಥ ಬಂದು ಶಿವನಿಗೆ ಸಂಬಂಧಪಟ್ಟಿದ್ದು. ಆ ಶಿವನು ದಾರಿದ್ರ್ಯ ದಹನ ಮಾಡಬೇಕಂದ್ರೆ ಶಿವನ ಪಾತ್ರ ಬಹಳ ಮಹತ್ವವಾದದ್ದು. ಆ ಕಾರಣದಿಂದ ಈ ದೀಪಾವಳಿ ಹಬ್ಬದಲ್ಲಿ ಲಕ್ಷ್ಮೀ ಪೂಜೆ, ಕೇದಾರೇಶ್ವರ ವ್ರತ, ಮತ್ತು ಕುಬೇರನ ವ್ರತ ಎಲ್ಲವನ್ನೂ ಆಚರಿಸುವುದು ಜನತೆಗೆ ದಾರಿದ್ರ್ಯದಿಂದ, ಕಷ್ಟಗಳಿಂದ, ಕತ್ತಲಿನಿಂದ ಬೆಳಕಿನೆಡೆಗೆ ಹೋಗುವಂತಹ ಹಬ್ಬ ದೀಪಾವಳಿ ಹಬ್ಬ. ಎಲ್ಲರಿಗೂ, ಸಮಸ್ತ ಕರ್ನಾಟಕದ ಜನತೆಗೂ ಭಗವಂತ ಒಳ್ಳೇದು ಮಾಡಲಿ, ಎಲ್ಲರೂ ಶ್ರೀಮಂತರಾಗಲಿ ಅಂತ ನಾನು ಈ ಚಾನಲ್ ಮುಖಾಂತರ ಎಲ್ರಿಗೂ ಶುಭವನ್ನು ಹಾರೈಸುತ್ತಿದ್ದೇನೆ. ವಿಶ್ ಯು ಹ್ಯಾಪಿ ದೀಪಾವಳಿ.